ಏನಾಗಿದೆ ನಿನ್ಗೆ? ಒಳ್ಳೆ ಹುಚ್ಚಿಡ್ದಿರೋ ತರ ಬಿಹೇವ್ ಮಾಡ್ತಿದ್ಯಲ್ಲ. ನನಗೆ ಹುಚ್ಚಿಡ್ಸಿರೋದು ನೀನೇ ತಾನೆ? ಜಸ್ಟ್ ಶಟ್ ಅಪ್. ಹುಡುಗಾಟ ಆಡಕ್ಕೂ ಒಂದ್ ಲಿಮಿಟ್ಸ್ ಇರುತ್ತೆ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ ನಿನ್ಗೆ? ಯಾಕಿಲ್ಲ ದಿವ್ಯ, ನಾನು ನಿನ್ನ ಸೀರಿಯಸ್ ಆಗಿ ಲವ್ ಮಾಡ್ತಿರೋದು. ಹಾಗಂತ ಈ ರೀತಿ ಟಾರ್ಚರ್ ಕೊಡಬಾರ್ದು. ನಿನಗೆ ಟಾರ್ಚರ್ ಕೊಡೋ ಉದ್ದೇಶ ನಂದಲ್ಲ, ಆದ್ರೆ ನನ್ನ ಮನ್ಸು ಪ್ರತಿ ಕ್ಷಣನೂ ನಿನ್ ಜೊತೆನೆ ಇರ್ಬೇಕು ಅಂತ ಆಸೆ ಪಡ್ತಿರುತ್ತೆ. ಅಂತದ್ರಲ್ಲಿ ನಿನ್ ಜೊತೆ ಹೋಲಿ ಆಡೋದಕ್ಕೆ ಚಾನ್ಸ್ ಸಿಕ್ಕಿದೆ ಅಂತಂದ್ರೆ ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳಕಾಗತ್ತಾ? ಹೌದು, ನಿನಗೆಲ್ಲ ಅನ್ಸುತ್ತೆ ಪೆಕ್ಕಿಗ್ ಚೆಲ್ಲಾಟ, ಇಲ್ಲಿಗ್ ಪ್ರಾಣ ಸಂಕಟ. ದಿವ್ಯ, ಈಗ ಸಂಕಟ ಪಡುವಂತದ್ ಏನಾಗಿದೆ? ಇನ್ ಏನ್ ಆಗ್ಬೇಕು? ಹೋಗಿ ಅಮ್ಮ ಅಜ್ಜಿನ ಮೀಟ್ ಮಾಡ್ತೀನಿ ಅಂತೆಲ್ಲ ಟೆನ್ಷನ್ ಆಗಲ್ವಾ? ಓ ಅದ ಸಾರಿ ದಿವ್ಯ, ಬಟ್ ನಾನ್ ಮೀಟ್ ಮಾಡಿ ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಸ್ವಲ್ಪ ಬಾಯಿ ಮುಚ್ತೀಯಾ? ನೀರಿಗೆ ಹಾರಕ್ಕೂ ಮುಂಚೆ ಈಜಕ್ ಬರುತ್ತಾ ಅಂತ ಯೋಚನೆ ಮಾಡ್ಬೇಕು. ಹೌದು, ಅಮ್ಮನ ಹತ್ರ ಏನಂತ ಪರಿಚಯ ಮಾಡ್ಕೋತೀಯಾ? ದಿವ್ಯನ್ ಬಾಯ್ ಫ್ರೆಂಡ್ ಅಂತನಾ? ಆಯ್ತು, ಮದ್ವೆ ಆಗ್ತೀಯ ಅಂದ್ರೆ ಏನಂತೀಯ? ಅವ್ರಿಗೂ ನಮ್ಮಪ್ಪ ಫಾರಿನ್ ಅಲ್ಲಿ ಇದಾರೆ ಅಂತ ಹೇಳ್ತೀಯ? ಮೊದ್ಲು ನೀನು ನಿಮ್ಮನೆಯವ್ರನ್ನ ನನಗ್ ಪರಿಚಯ ಮಾಡಿಸು, ಆಮೇಲೆ ನಮ್ಮನೆಯವ್ರನ್ನ ನೀನ್ ಪರಿಚಯ ಮಾಡ್ಕೋ. ಅಲ್ಲಿವರೆಗೂ ನನ್ ಕಣ್ಣಿಗೆ ಕಾಣಿಸ್ಕೋಬೇಡ. ಗುಡ್ ಬೈ. ದಿವ್ಯಾ, ಎಲ್ಲಿಗೆ? ತುಡುಗಾಡ್ಗೆ ಬರ್ತೀಯಾ? ಯಾಕಿಗಿಲ್ಲ ಮಾತಾಡ್ತಿದ್ಯಾ ದಿವ್ಯಾ? ನೋಡು, ನಿನ್ ಮಾತಿಗೆ ಬೆಲೆ ಕೊಟ್ಟು ನನ್ ಫ್ರೆಂಡ್ಸ್ ನ ಮೀಟ್ ಮಾಡೋದ್ ಬಿಟ್ಟು ಇಲ್ಲಿವರೆಗೂ ಬಂದಿದ್ದು ಆಯ್ತು, ಬಣ್ಣ ಹಚ್ಚಿಸ್ಕೊಂಡಿದ್ದು ಆಯ್ತು. ಈಗ ಏರಿಯಾದಲ್ಲಿ ಯಾರಾದ್ರೂ ನಮ್ಮನ್ನ ನೋಡಿದ್ರೆ ದೊಡ್ಡ ಅವಾಂತರ ಆಗುತ್ತೆ. ಸುಮ್ನೆ ಇಲ್ಲಿಂದ ಹೋಗು ಬಾಲ. ಮತ್ತೆ ನನ್ನ ಫಾಲೋ ಮಾಡ್ಕೊಂಡು ಬಂದ್ರೆ ನಿನ್ನ ನಿಜವಾಗ್ಲೂ ಲವ್ ಮಾಡೋದನ್ನ ಬಿಟ್ಬಿಡ್ತೀನಿ. ದಿವ್ಯಾ, ದಿವ್ಯಾ, ಬುಲ್ಡೋಜರ್ ಏನ ಮಾಡ್ತಿದ್ಯಾ? ಸತ್ಯ ಸಿಕ್ಕಲ್ಲ, ಸತ್ಯನ ಎಲ್ಲ ಕಡೆ ಹುಡ್ಕೊಂಡ್ ಬಂದ್ ನಿಂತಿದೀನಿ, ಎಲ್ಲೂ ಸಿಗ್ಲಿಲ್ಲ. ಅಯ್ಯೋ, ನನ್ಗೂ ಸತ್ಯ ಸಿಕ್ಕಿಲ್ಲ ಕಣೋ. ಬಾಮೈದ ಸಿಕ್ತಾ? ಅಕ್ಕನ ಗಂಡನಾ? ನಿಮ್ಮ ಅಕ್ಕನ ಗಂಡ ಅಲ್ಲ, ನಾನು ಬಾಮೈದ ಸಿಕ್ತಾ ಅಂತ ಹೇಳಿದ್ದು. ನಿನ್ನ ಅಕ್ಕನ ಗಂಡನಾ ಅಂತ ಹಾಳಾಗೋಗ್ಲಿ, ಸತ್ಯನ ಹುಡುಕ್ತಾ ಹೋಗ್ಲಿ. ಹುಡುಕ್ದೆ ಸಿಗ್ಲಿಲ್ಲ. ನಿಂಗೂ ಸಿಗ್ಲಿಲ್ವಾ? ಇಲ್ಲ ಕಣೋ. ಹಾ, ಗ್ಯಾಂಗ್ ಸಿಕ್ಕಿದ್ರಾ? ಅದೆಲ್ಲ ಅವಳು ಬಾಲ ಇದ್ದಂಗೆ, ಸತ್ಯ ಸಿಕ್ಕಿದ್ರೆ ಅವರು ಸಿಗ್ತಾರೆ. ಈಗ ಏನ್ ಮಾಡೋದು? ಏನ್ ಮಾಡೋದು? ಹಾ, ಒಂದ್ ಕೆಲ್ಸ ಮಾಡೋಣ. ಎಲ್ರು ಮಡಕೆ ಒಡೆಯ ಕಾರ್ಯಕ್ರಮಕ್ಕೆ ಬಂದೇ ಬರ್ತಾರೆ. ನಾವ್ ಅಲ್ಲಿಗೆ ಹೋದ್ರೆ ಅವ್ರು ಸಿಕ್ಕೇ ಸಿಗ್ತಾರೆ, ಅವ್ರಿಗೆ ಹೇಳೋಣ. ಅಯ್ಯೋ, ಮತ್ತೆ ಯಾಕೋ ಲೇಟ್ ಮಾಡ್ತಿದ್ದೆ, ನಡಿ ಹೋಗೋಣ. ಯಾವ ಕಡೆ ಹೋಗ್ಬೇಕು? ಬಲಕ್ಕೆ. ಅಯ್ಯಕ್ಕೆ ಹೋಯ್ತಾ? ಬಾರೋ. ಪ್ರತಿ ವರ್ಷದಂತೆ ಈ ವರ್ಷವೂ ಮಡಿಕೆ ಒಡೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಯಾರು ಮಡಿಕೆ ಒಡೆಯುತ್ತಾರೋ ಅವರಿಗೆ 10,000 ರು ಬಹುಮಾನ. ಅಲ್ಲಾದ್ರೆ ಹೋಗೋಣ ಬಾರೆ. ಮಡಿಕೆ ಬೇಡ ಅತ್ತೆ, ಬಣ್ಣ ಹಾಕ್ತಾರಲ್ಲ ಹೋದ್ರೆ. ಅಯ್ಯೋ, ಬಣ್ಣ ತಾನೇ ಹಾಕೋದು, ಬಾಂಬೆನ ಹಾಕ್ತಿಲ್ವಲ್ಲ, ಬಾ ಹೋಗೋಣ. ಓ ಬೇಡ, ನೀವು ಕಾಲು ನೋವು ಅಂತ ಹೇಳಿ ನಿಂತ್ಕೊಳ್ಳಿ, ನೂಕ್ ನೂಗ್ಲು ಸುಮ್ನೆ ಅಲ್ಲಿ. ಅಯ್ಯೋ, ಮಾಡಿ.
ಅಯ್ಯೋ ನಮ್ ಸತ್ಯ ಏನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡ್ಕ ಮಾಡ್ದು ಚೂರ್ ಚೂರ್ ಮಾಡಕ್ತಾ ಇದ್ಲು. ನೀನೇನ್ ಇಲ್ಲಿ? ನೀನ್ ಯಾವಾಗ್ಲೆ ಬಂದೆ? ಯಾಕೆ ನಾನ್ ಹಬ್ಬ ನೋಡ್ಬಾರ್ದ? ಅಯ್ಯೋ ಏನೋ ಹೇಳಿದ್ರು ಕಣೆ, ಅದಕ್ಕೆ ಸಿಟ್ ಮಾಡ್ಕೋತೀಯ? ನಾನ್ ಏನೇ ಮಾತಾಡಿದ್ರು ಸಿಟ್ಟಲ್ಲೇ ಮಾತಾಡ್ದಂಗಿರುತ್ತೆ. ಅಯ್ಯೋ ಇದು ರಂಗು ರಂಗಿನ ಹಬ್ಬ, ಇಲ್ಲಿ ಬಣ್ಣ ಎರ್ಚಾಡ್ಬೇಕೆ ಹೊರತು ಬೆಂಕಿ ಕಿಡಿನಲ್ಲ. ಹೌದು, ನಾನ್ ಏನೇ ಮಾತಾಡಿದ್ರು ಬೆಂಕಿ ಕಿಡಿ ಇದ್ದಂಗೆ. ಅಲ್ಲಿ ನೋಡು, ದಿವ್ಯಕ್ಕ ಅಜ್ಜಿ ಮತ್ತೆ ಅಮ್ಮ ಎಲ್ಲ ಬಂದ್ಬಿಟ್ಟಿದ್ದಾರೆ ಅಲ್ಲಿ. ಈಗ ಏನ್ ಮಾಡೋದು? ನೀನ್ ಹಿಂದೆ ಹೋಗು. ನಾನು ಹೋಗಿ ಅಮ್ಮಟೆ ಜೊತೆ ನಾನು ಹೋಗಿ ಏನಾದ್ರೂ ಮ್ಯಾನೇಜ್ ಮಾಡ್ತೀನಿ. ನೀವು ಸತ್ಯನ್ ಕವರ್ ಮಾಡ್ರ. ದಿವ್ಯ, ನನ್ನಿಂದ ಹಬ್ಬದ ದಿನಾನು ಬೇಜಾರು ಮಾಡ್ಕೊಂಡು ಅವಳು ಟೆನ್ಷನ್ ಅನ್ನ ಅರ್ಥಾನೆ ಮಾಡ್ಕೊಳ್ಳಿಲ್ಲ. ನೋ, ಅವಳು ಟೆನ್ಷನ್ ಆಗೋದಾದ್ರೆ ನಾನು ಇಲ್ಲಿ ಇರಬಾರ್ದು, ಈಗಲೇ ಹೊರಟೋಗ್ತೀನಿ. ಆದ್ರೆ ಹೋಗೋಕ್ಕೂ ಮುಂಚೆ ಅವಳ ಹತ್ರ ಒಂದೇ ಒಂದ್ಸರಿ ಸಾರಿ ಕೇಳ್ಕೊಂಡು ಹೋಗ್ಬಿಡ್ತೀನಿ. ಇವನ್ ಯಾಕೆ ಹಿಂಗ್ ಗಂಟು ಬಿದ್ದಿದ್ದಾನೆ ಕರ್ಮ? ನಡೀರಿ, ಮನೆಗೆ ಹೋಗೋಣ. ಬಣ್ಣ ಜಾಸ್ತಿ ಹಾಕಕ್ ಶುರು ಮಾಡಿದ್ದಾರೆ. ಮೊದ್ಲೇ ಗ್ಯಾಂಗ್ ದೊಡ್ಡದಾಗಿದೆ, ಆಮೇಲೆ ಮೊಟ್ಟೆ ಟೊಮೆಟೊ ಒಡೆಯಕ್ ಶುರು ಮಾಡ್ತಾರೆ. ಬಣ್ಣ ಜಾಸ್ತಿ ಹಾಕಿದೆ, ಬನ್ನಿ ಹೋಗೋಣ. ಅದು ಹೊಡೆದಾದ್ಮೇಲೆ ಹೋಗೋಣ ಕಣೆ. ಅಯ್ಯೋ, ಹೊಡೆಯಕ್ಕೆ ಸತ್ಯನೇ ಇಲ್ವಲ್ಲ, ನೀ ಬನ್ನಿ ಬನ್ನಿ. ಏನು ಕಾಣಿಸಲ್ಲ, ಬಾಜಿ ಬನ್ನಿ. ಬಣ್ಣ ಜಾಸ್ತಿ ಆಗುತ್ತೆ, ನೀವು ಮನೆಗೆ ಹೋಗ್ಬಿಡಿ. ಸರಿ ಸರಿ, ಹುಷಾರು ಹುಷಾರು. ನಿಂಗೆ ಯಾವ್ದು ಟೆನ್ಷನ್ ಇಲ್ಲ, ಆರಾಮಾಗಿ ಓಡಾಡ್ಬೋದು ಇವಾಗ ಬಾ. ಅಮ್ಮ ಅಜ್ಜಿ ನನ್ನ ಎದುರುಗೆ ಇದ್ರು, ಮಾತಾಡ್ಸಕ್ ಆಗ್ತಿಲ್ಲ. ಈ ವಿಧಿ ಯಾವಾಗ ಏನ್ ಮಾಡುತ್ತೋ ಒಂದು ಗೊತ್ತಾಗಲ್ಲ. ಒಂದ್ಸತಿ ಖುಷಿ ಕೊಟ್ರೆ ಇನ್ನೊಂದ್ಸರ್ತಿ ತುಂಬಾ ದುಃಖ ಕೊಟ್ಬಿಡುತ್ತೆ. ಸತ್ಯ ಸತ್ಯ,
ಓಕ್ಲಿ ಮಡಕೆ ಒಡೆಯೋಕೆ ಮತ್ತಾರಾದ್ರೂ ಇದ್ರೆ ಮುಂದೆ ಬರ್ಬೋದು. ಮಡಕೆ ಒಡೆಯೋರು ಇನ್ಯಾರಾದ್ರೂ ಇದ್ದೀರಾ? ಮುಂದೆ ಬನ್ನಿ. ನಾನಿದ್ದೀನಿ. ಮಡಕೆ ಹೊಡಿಲಿ ಅಂತ ಕಿರಿಸ್ತಾ ಇದ್ರೆ ಮಡಕೆ ಹೊಡಿಬಾರ್ದು ಅಂತಿದ್ಯಲ್ಲ. ಅವ್ಳು ಮಡಕೆ ಹೊಡಿಬಾರ್ದು ಕಂಡ್ರು, ಅಲ್ಲಿ ಬಣ್ಣ ನೀರ್ ಜೊತೆ ಆಸಿಡ್ ಇದೆ ಕಂಡ್ರು. ಗೊತ್ತಿದೆ.
ನಿನ್ನ ಬದುಕಿಗೆ ಬಣ್ಣ ತುಂಬಿಸೋರು ಇಲ್ಲೇ ಇರ್ಬೋದಲ್ವಾ? ದೊಡ್ಡದಾಗಿ ಬಂದ್ ಬಣ್ಣ ಹಾಕ್ಬಿಟ್ಟೆ, ನಿನ್ನ ಕ್ಷಮಿಸಿ ತಂಗಾಗೋಗ್ತೀನಿ ಅನ್ಕೊಂಡಿದ್ಯಾ? ಅದು ಸರಿ, ಈ ಬಿಂದಿಗೆ ಅಲ್ಲ, ಸಮುದ್ರದಲ್ಲಿನ ಎಲ್ಲಾ ನೀರು ನಿನ್ ಮೇಲೆ ಹಾಕಿದ್ರು ನೀನ್ ತಣ್ಣಗಾಗಲ್ಲ. ಗೊತ್ತಿದ್ದು ಯಾಕೆ ಬಂದೆ? ನೀನ್ ಕ್ಷಮಿಸ್ಬೋದು ಅನ್ನೋ ಭರವಸೆಯಲ್ಲಿ. ಸಾರಿ ಸತ್ಯ, ನಾನು ಮಾಡಿದ ತಪ್ಪನ್ನೆಲ್ಲ ನಾನು ಒಪ್ಕೋತೀನಿ. ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಯಾವುದೇ ಕಾರಣಕ್ಕೂ ನಾನು ನಿನ್ನ ಕ್ಷಮಿಸಲ್ಲ, ಕ್ಷಮಿಸಲ್ಲ, ಕ್ಷಮಿಸಲ್ಲ. ಸತ್ಯ ಸತ್ಯ ಸತ್ಯ.